ನಮ್ಮೂರಲ್ಲೆಲ್ಲ ಉಂಟಲ್ಲ, ಮೊದಲೆಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಈ ಸಜ್ಜಿಗೆ ಅವಲಕ್ಕಿಯನ್ನೇ ಮಾಡ್ತಾ ಇದ್ರು. ಒಳ್ಳೆ ರುಚಿ ಆಗ್ತದೆ ಕೂಡ. ಬೆಳಿಗ್ಗೆಯ ತಿಂಡಿಗೆ ಹಾಗೆ ಸಂಜೆಯ ತಿಂಡಿಗೆ ಅಲ್ಲ, ಕಡಿಮೆ ಸಮಯದಲ್ಲಿ ತಕ್ಷಣಕ್ಕೆ ಮಾಡ್ಲಿಕ್ಕೆ ಆಗುವ ತಿಂಡಿ ಅಂತ ಹೇಳಿದ್ರೆ ಅದು ಸಜ್ಜಿಗೆ. ನಾನು ಸಜ್ಜಿಗೆಯಲ್ಲಿ ಕೂಡ ಎರಡು ಮೂರು ವಿಧ ಉಂಟು ನೋಡಿ, ಅದು ಬಾಂಬೆ ಸಜ್ಜಿಗೆ, ಮೀಡಿಯಂ ತರಿ ಸಜ್ಜಿಗೆ, ಅಥವಾ ದೊಡ್ಡ ಸಜ್ಜಿಗೆ, ದೊಡ್ಡ ತರಿ ಸಜ್ಜಿಗೆ ಅಂತೆಲ್ಲ ಹಾಗೆಲ್ಲ ಬರ್ತದೆ. ಅದನ್ನು ಕೂಡ ಮಾಡುವ ಶೈಲಿ ಕೂಡ ಬೇರೆ ಬೇರೆ ರೀತಿ ಉಂಟು. ಹಾಗೆ ನಾನು ಇವತ್ತು ನಮ್ಮ ಮನೆ ಶೈಲಿಯಲ್ಲಿ ಇವತ್ತು ಸಜ್ಜಿಗೆ ಮಾಡೋದಾಗೆ ಅಂತ ಹೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಆ್ಯಂಡ್ ಭಟ್ ಚಾನಲ್. ನಾನಿಲ್ಲಿ ಮೀಡಿಯಂ ತರಿ ಸಜ್ಜಿಗೆ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೇನೆ. ಅರ್ಧ ಕೆ ಜಿ ಅಂತ ಹೇಳಿದ್ರೆ ಒಂದು 2 ಕಪ್ಪಿನಷ್ಟು ಆಗ್ಬೋದು. ಮತ್ತು ಸಜ್ಜಿಗೆಯ ಒಗ್ಗರಣೆಗೆ ಮತ್ತು ಸಜ್ಜಿಗೆಯನ್ನು ಹುರಿಲಿಕ್ಕೆ ಒಂದು 1/2 ಕಪ್ಪಿನಷ್ಟು ತುಪ್ಪ, ಎಣ್ಣೆ ಬೇಕಾದರೂ ತಗೊಳ್ಬೋದು, ಎಣ್ಣೆ ಸಾಕ್ತದೆ. ನನ್ನಲ್ಲಿ ತುಪ್ಪ ಉಂಟು, ನಾನು ತುಪ್ಪ ತಗೊಂಡಿದ್ದೇನೆ. ಹಾಗೆ ಮೆಣಸು ಮತ್ತು ಸಾಸಿವೆ ಒಂದು ಚಮಚ ಸಾಸಿವೆ, ಒಂದು 1/2 ಚಮಚದಷ್ಟು. ಉದ್ದಿನಬೇಳೆ ಕೂಡ 1 ಚಮಚದಷ್ಟು. ಮತ್ತು 1 ಮುಷ್ಟಿಯಷ್ಟು ಕಡಲೆ, ಇದು ನೆಲಗಡಲೆ ನೋಡಿ, ಶೇಂಗಾ. ಹಾಗೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಒಂದು ಸ್ವಲ್ಪ ಸಕ್ಕರೆ 1 ಚಮಚದಷ್ಟು, ಅದು ಜಾಸ್ತಿ ಬೇಡ. ಮತ್ತು ಸ್ವಲ್ಪ ಕಾಯಿತುರಿ 1/2 ಕಪ್ಪಿನಷ್ಟು. ಒಂದು 2 ಗಂಟೆಯಷ್ಟು ಬೇವು ಸೊಪ್ಪು ನೋಡಿ ಒಗ್ಗರಣೆಗಿರೋದು. ಮತ್ತು 1/2 ಇಂಚಿನಷ್ಟು ದೊಡ್ಡ ಶುಂಠಿ ಉದ್ದಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೇನೆ. ಇದು ಸ್ವಲ್ಪ ಹಸಿಮೆಣಸು ನೋಡಿ, 2 ಹಸಿಮೆಣಸು ಹಾಕೊಂಡಿದ್ದೆ, ಹೀಗೆ ಉದ್ದುದ್ದಕ್ಕೆ ಸಿಗ್ದಿಟ್ಕೊಂಡದ್ದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಲಾಸ್ಟಿಗೆ ಹೀಗೆ ಹಾಕ್ಲಿಕ್ಕಿರುವಂಥದ್ದು. ಮತ್ತು ಕೊನೆಯಲ್ಲಿ ಹಿಂಡಲಿಕ್ಕೆ 1/2 ಗಡಿ ಸಾಕು, ಇದೆಲ್ಲ ಬೇಡ. 2 ಸ್ಪೂನಷ್ಟು ರಸ ಸಿಕ್ಕಿದರೆ ಸಾಕು. ಮೇಲಿನ ಸ್ವಲ್ಪ ಹುಳಿ ರುಚಿ ಬರಲಿಕ್ಕಾಗಿ ಲಿಂಬೆ ಹುಳಿ ನೋಡಿ. ಮೊದಲಿಗೆ ನಾವು ಒಂದು ಒಲೆಯಲ್ಲಿ ನೀರನ್ನು ಒಂದು ಕುದಿಲಿಕ್ಕೆ ಇಡಬೇಕು. ನಾನಿಲ್ಲಿ ಇಟ್ಟಿದ್ದೇನೆ ನೋಡಿ. ನಾನಿಲ್ಲಿಗ 2 ಕಪ್ಪಿನಷ್ಟು ಸಜ್ಜಿಗೆಯನ್ನು ತಗೊಂಡಿದ್ದೇನೆ, ಮೀಡಿಯಂ ತರಿ ಸಜ್ಜಿಗೆ. ಅದಕ್ಕೆ 5 ಕಪ್ಪಿನಷ್ಟು ನೀರಿಟ್ಟಿದ್ದೇನೆ ಕುದಿಲಿಕ್ಕೆ ಅಂತೇಳಿ. 5 ಕಪ್ಪು ಅಂತ ಹೇಳಿದ್ರೆ 1 ಕಪ್ಪಿಗೆ 2.5 ಕಪ್ಪಿನ ಹಾಗೆ ನೀರು ತಗೊಳ್ಬೇಕು. ಸಾಧಾರಣ ನಮಗೆ ಹೆಚ್ಚಿನವರಿಗೆಲ್ಲ ಕನ್ಫ್ಯೂಷನ್ ಇರ್ತದೆ, ನೀರು ಎಷ್ಟು ಹಾಕಬೇಕು, 2 ಕಪ್ ಹಾಕೋದು, 2.5 ಕಪ್ ಹಾಕೋದ, ಹಾಗಿರುವಂಥ ಸಮಸ್ಯೆ ಇರ್ತದೆ. 2.5 ಕಪ್ಪು ತಗೊಂಡ್ರೆ ನೀರು ಸರಿಯಾಗಿ ಸಜ್ಜಿಗೆ ಬೆಂದು ಸಿಗ್ತದೆ ನಮಗೆ, ಅಂದರೆ ಹದ ಬೆಂಕಿಯಲ್ಲಿ ಸರಿಯಾಗಿ ಬೆಂದು ಸಿಗಲಿಕ್ಕೆ ಬೇಕಷ್ಟು ನೀರು ತಗೊಳ್ಳುವಂಥದ್ದು. ನೋಡಿ, ಮೊದಲಿಗೆ ಒಂದು ಬಣಲೆಗೆ ಒಂದು 5 ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ನೀವು ತೆಂಗಿನೆಣ್ಣೆ ಬೇಕಾದರೂ ತಗೊಳ್ಬೋದು, ನಾನಿಲ್ಲಿ ತುಪ್ಪ ಇರುವ ಕಾರಣ ತುಪ್ಪ ತಗೊಳ್ತಾ ಇದ್ದೇನೆ. ತೆಂಗಿನೆಣ್ಣೆ ಹಾಕಿ ಮಾಡಿದಂಥ ಸಜ್ಜಿಗೆ ಕೂಡ ಒಳ್ಳೆ ರುಚಿ ಆಗ್ತದೆ, ತೆಂಗಿನೆಣ್ಣೆ ಪರಿಮಳ ಎಲ್ಲ ಇರ್ತದೆ. ತುಪ್ಪ ಹಾಕಿದರೆ ತುಪ್ಪದ ಪರಿಮಳ ಇರ್ತದೆ. ನಾನಿಲ್ಲಿ ಮೊದಲಿಗೆ ಈಗ ತುಪ್ಪ ಬಿಸಿ ಆಯಿತು, ಈ ಶೇಂಗಾ ಕಡಲೆ ಉಂಟಲ್ಲ ಇದನ್ನು ಹಾಕಿ ಹುರಿದುಕೊಳ್ತೇನೆ. ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿದ್ರೆ ಆಯಿತು, ಶೇಂಗಾ ಎಲ್ಲ ಒಳ್ಳೆ ಕರುಕುರು ಆಗಬೇಕು ನೋಡಿ ಹಾಗೆ. ಮತ್ತು ತುಪ್ಪ ಕೂಡ ಈಗ ಎಷ್ಟು ಬೇಕು ಅಷ್ಟೇ ಹಾಕಿಕೊಂಡ್ರೆ ಆಯಿತು. ಮತ್ತು ಸಜ್ಜಿಗೆಯನ್ನು ಕೂಡ ಹುರುಳಿಕೊಂಡು ಆಗ ಪುನಃ ತುಪ್ಪ ಬೇಕಾದರೆ ಸೇರಿಸಿಕೊಳ್ಳುವ. ನಾನೀಗ 1/2 ಕಪ್ಪು ತುಪ್ಪ ಬಾಕಿ ಉಂಟು ನೋಡಿ ಇನ್ನು ಕೂಡ. ನೋಡಿ, ಈಗ ನೆಲಗಡಲೆ ಎಲ್ಲ ಹುರಿದಾಯಿತು, ಒಂದೊಂದು ಸಿಡಿಲಿಕ್ಕೆಲ್ಲ ಶುರು ಆಯಿತು ನೋಡಿ, ಅದರ ಸಿಪ್ಪೆಲ್ಲ ಬಿಟ್ಟು ಬರಲಿಕ್ಕೆ ಶುರು ಆಯಿತು. ಇಷ್ಟಾಗುವಾಗ ಇನ್ನೀಗ ನಾವು ಒಗ್ಗರಣೆಗೆ ನಾವು ಮಾಮೂಲಿ ಹಾಕ್ತೇವಲ್ಲ ಉದ್ದಿನಬೇಳೆ ಮತ್ತು ಸಾಸಿವೆ ಮೆಣಸೆಲ್ಲ ಒಟ್ಟಿಗೆ ಹಾಕಿಕೊಂಡು ಹುರಿಯುವ. ಸಾಸಿವೆ ಸಿಡಿದಾಗುವಾಗ ಬೇವು ಸೊಪ್ಪನ್ನು ಹಾಕಿ ಶುರು ಈಗ ಒಂದು ಒಗ್ಗರಣೆ. ನೋಡಿ, ಈಗ ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಶುರು ಆಯಿತು. ನಿಮಗೆ 2 ಗಂಟೆ ಬೇವು ಸೊಪ್ಪು ಉಂಟಲ್ಲ ಇದನ್ನೊಂದು ಹಾಕಿಕೊಳ್ಳುವ. ಮತ್ತು ಸಜ್ಜಿಗೆ ಹುರಿಬೇಕು ನಮಗೆ, ಈಗ ಬೇವು ಸೊಪ್ಪೊಂದು ಸ್ವಲ್ಪ ಮಾಮೂಲಿ ಒಗ್ಗರಣೆ ಹಾಗೆ. ನೋಡಿ, ಈಗ ನಮ್ಮ ಒಗ್ಗರಣೆ ಎಲ್ಲ ಆಯಿತು, ಇನ್ನೀಗ ಸಜ್ಜಿಗೆ ಉಂಟಲ್ಲ ಇದನ್ನು ಹಾಕಿಕೊಂಡು ಸ್ವಲ್ಪ ಹುರಿದುಕೊಳ್ಳುವ. ನಮಗೆ ಪೇಟೆಯಲ್ಲಿ ತೆಗೆಯುವಾಗ ನಮಗೆ ರೋಸ್ಟೆಡ್ ರವಾ ಅಂತೇಳಿ ಕೂಡ ಸಿಗ್ತದೆ, ಅದಾದರೆ ಹುರಿಯುವ ಕೆಲಸ ಇಲ್ಲ. ಇದಾದರೆ ಈಗ ಸ್ವಲ್ಪ ಹುರಿದುಕೊಂಡ್ರೆ ಆಯಿತು, ಸರಿಯಾಗಿ ಹುರಿದುಕೊಳ್ಳುವ. ಈಗ ತುಪ್ಪ ಇಲ್ಲ ನೋಡಿ, ತುಪ್ಪ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಸ್ವಲ್ಪ ತುಪ್ಪವನ್ನು ಪುನಃ ಹಾಕಿಕೊಳ್ತೇನೆ, 1/2 ಚಮಚ ಇರಲಿ ಮತ್ತೆ ಹಾಕಲಿಕ್ಕೆ. ಸಜ್ಜಿಗೆಯನ್ನು ಹುರಿಯೋದು ಅಂತ ಹೇಳಿದರೆ ಸರಿಯಾಗಿ ಹುರಿದುಕೊಳ್ಬೇಕು, ಆದರೆ ಒಳ್ಳೆಯದಾಗ್ತದೆ ಬೆಂದಾಗುವಾಗ ಕೂಡ, ಬೇಗ ಬೇಯ್ತದೆ ಕೂಡ, ಮತ್ತು ಒಳ್ಳೆ ರುಚಿ ಆಗ್ತದೆ ಕೂಡ. ಸಾಧಾರಣ ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡು ನಾವು ಹೀಗೆ ಹುರಿದುಕೊಂಡ್ರೆ ಆಯಿತು. ನಾವು ಹೀಗೆ ಸಜ್ಜಿಗೆಯನ್ನು ಇಲ್ಲಿ ಈ ಒಲೆಯಲ್ಲಿ ಹುರಿಯುವಾಗ ಈಚೆ ಒಲೆಯಲ್ಲಿ ನೀರು ಬಿಸಿಯಾಗಿ ರೆಡಿಯೇ ಆಗಬೇಕು, ಒಳ್ಳೆಯ ಕುದಿತಾ ಇರಬೇಕು ನೀರು. ನೋಡಿ ಫ್ರೆಂಡ್ಸ್, ಈಗ ಇದು ಹುರಿದಾಯಿತು, ಒಂದು 5-6 ನಿಮಿಷಗಳಷ್ಟೊತ್ತು ಈ ಸಜ್ಜಿಗೆಯನ್ನು ಹುರಿದೆ ನೋಡಿ. ಈಗ ಒಳ್ಳೆ ಬಿಡಿ ಬಿಡಿಯಾಗಿದೆ, ನಿಮಗೆ ಅದರಲ್ಲಿ ಹೀಗೆ ಹುರಿಯುವಾಗ ನೋಡುವಾಗಲೇ ಗೊತ್ತಾಗ್ತದೆ, ಕಲರ್ ಬೇರೆ ಆಗ್ತದೆ, ಸ್ವಲ್ಪ ತರಿ ತಗಿಯಾಗಿ ಆಗಿರ್ತದೆ. ಅಷ್ಟೊತ್ತಿಗಾಗುವಾಗ ನಾವು ಬಿಸಿ ನೀರು ಮಾಡಿರ್ತೇವಲ್ಲ, ಕುದಿಸಿರ್ತೇವೆ, ಅದನ್ನು ಹಾಕಿಕೊಳ್ಳುವಂಥದ್ದು. ನೋಡಿ, ಈಗ ನೀರು ಹಾಕುವ ಮೊದಲು ನಾವು ಕೊಚ್ಚಿಟ್ಟಂತಹ ಶುಂಠಿ ಮತ್ತು ಈ ಹಸಿಮೆಣಸು 2 ಅದನ್ನು ಕೂಡ ಹಾಕಿಕೊಳ್ತೇನೆ. ಇನ್ನೀಗ ಬೆಂಕಿಯನ್ನು ಸಣ್ಣ ಮಾಡಿ ನಾವು ಈ ಕುದಿಸಿಟ್ಟಂಥ ನೀರನ್ನು ಹಾಕಿಕೊಳ್ತೇನೆ, ಮೆಲ್ಲಗೆ ಸೇರಿಸಿಕೊಳ್ಬೇಕು, ಇಲ್ಲಾದರೆ ರಟ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ನಿಧಾನಕ್ಕೆ ಸೇರಿಸಿಕೊಂಡ್ರೆ ಆಯಿತು. ಒಟ್ಟಿಗೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸಿಕೊಳ್ತೇನೆ ನೋಡಿ. ನಾನಿಲ್ಲಿ ಕಲ್ಲುಪ್ಪು ಸೇರಿಸ್ತಾ ಇದ್ದೇನೆ, ಹುಡಿ ಉಪ್ಪು ಬೇಕಾದರೆ ಹುಡಿ ಉಪ್ಪನ್ನು ಕೂಡ ಸೇರಿಸಿಕೊಳ್ಬೋದು. ಕಲ್ಲುಪ್ಪು ಕರಗಲಿಕ್ಕಾದರೆ ಸ್ವಲ್ಪ ಹೊತ್ತು ಬೇಕಾಗ್ತದಲ್ಲ, ಅದಕ್ಕೋಸ್ಕರ ಇನ್ನೀಗ ಒಮ್ಮೆ 1-2 ಸಲ ಮುಗಿಸಿಕೊಂಡ್ರೆ ಆಯಿತು. ಸರಿಯಾಗಿ ಹುರಿದ ಕಾರಣ ಬೇಗ ಬೇಯ್ತದೆ ನೋಡಿ. ನೀವು ಇಲ್ಲಿಗೆ ಬೇಯಲಿ, ಬೇಕಾದರೆ ಮುಚ್ಚಿಟ್ಟು ಕೂಡ ಬೇಯಿಸಿಕೊಳ್ಬೋದು ರಟ್ಟುವ ಕಾರಣ. ಸಜ್ಜಿಗೆಯನ್ನು ಬೇಯಿಸುವಾಗ ಸಣ್ಣ ಬೆಂಕಿಯಲ್ಲಿಟ್ಟುಕೊಂಡು ಬೇಯಿಸಿದರೆ ಆಯಿತು,
ಅಂದರೆ ಸ್ವಲ್ಪ ಪಸೆ ಇರುವಾಗಲೇ ನೋಡಿ, ನಾನಿಲ್ಲೀಗ ಕಾಯಿ ತುರಿಯನ್ನು ಕೂಡ ಸೇರಿಸ್ತೇನೆ. ಸ್ವಲ್ಪ ಕಾಯಿ ತುರಿ ಕೂಡ ಒಟ್ಟಿಗೆ ಬಿಸಿ ಆದರೆ ಒಳ್ಳೆಯದಲ್ಲ. ಹಾಗಾಗಿ ಒಟ್ಟಿಗೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸಿಕೊಡ್ತೇನೆ, ಒಂದು ಒಂದೂವರೆ ಚಮಚ ಎರಡು ಚಮಚದಷ್ಟು. ಒಂದು ಸ್ವಲ್ಪ ರುಚಿಗೆ ಬೇಕು ಅಂತಾದರೆ ಮಾತ್ರ ಹಾಕಿಕೊಂಡ್ರೆ ಸಾಕು. ನೋಡಿ ಇದೀಗ ರೆಡಿ ಆಯಿತು. ಇನ್ನೀಗ ಉಳಿದಂಥ ತುಪ್ಪ ಉಂಟು ನೋಡಿ, ಒಂದೆರಡು ಚಮಚ ಇದನ್ನು ಸೇರಿಸಿಕೊಳ್ತೇನೆ. ಸ್ವಲ್ಪ ಪಸೆ ಇದ್ದರೆ ಒಳ್ಳೆಯದಾಗ್ತದೆ. ನೋಡಿ ಈ ರೀತಿಯಾಗಿ ಆದಾಗ ಸಜ್ಜಿಗೆ ರೆಡಿ ಆಯಿತು. ಇಷ್ಟು ಪಸೆ ಇರುವಾಗಲೇ ಇಳಿಸಿಕೊಳ್ಬೇಕು. ನೋಡಿ ಇಳಿಸಿಟ್ಟ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೊಂದು ಪರಿಮಳಕ್ಕೆ. ಕೊತ್ತಂಬರಿ ಸೊಪ್ಪಿನ ಒಂದು ಪರಿಮಳ ಇದ್ರೆ ಒಳ್ಳೆಯದಾಗ್ತದೆ. ಇಷ್ಟು ಇರೋರು ಹಾಕಿಕೊಳ್ಬೋದು. ಕೊನೆಯಲ್ಲಿ ಬೀಜ ಎಲ್ಲ ತೆಗೆದಿಟ್ಟಂತಹ ಒಂದು ಕಡಿ ಲಿಂಬೆ ಹುಳಿಯನ್ನು ಕೂಡ ಹಿಂಡಿಕೊಳ್ತೇನೆ ಹುಳಿ ರುಚಿಗೆ ಬೇಕಾಗಿ. ಸ್ವಲ್ಪ ಒಂದು ಒಂದೂವರೆ ಚಮಚ ಎರಡು ಚಮಚದಷ್ಟು ರಸ ಇದ್ದರೆ ಸಾಕಾಗ್ತದೆ. ಇದಕ್ಕೆ ಮತ್ತೆ ಹುಳಿ ರುಚಿ ಎಲ್ಲ ಎಂತ ಇಲ್ಲದ ಕಾರಣ ಹೀಗೆ ಸೇರಿಸಿಕೊಂಡದ್ದು. ಇಲ್ಲದಿದ್ದರೆ ಹುಳಿ ರುಚಿ ಬೇಡ ಅಂತ ಹೇಳಿದರೆ ಬಿಡ್ಬೋದು. ಮತ್ತು ಅಥವಾ ಟೊಮೆಟೊ ಹೀಗಿರೋದೆಲ್ಲ ಹಾಕಿ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿ ಮಾಡುವಂಥ ಒಂದು ಸಜ್ಜಿಗೆ ಉಂಟಲ್ಲ, ಅದಕ್ಕೆಲ್ಲ ಟೊಮೆಟೊ ಹಾಕಿದರೆ ಲಿಂಬೆ ಹೊಳಿಬೇಕಂತಿಲ್ಲ. ಹಾಗೆ ನೋಡಿ ಸಜ್ಜಿಗೆ ಮತ್ತು ಅವಲಕ್ಕಿ ಮತ್ತು ಬಾಳೆಹಣ್ಣೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಮತ್ತು ಈ ಅವಲಕ್ಕಿಯನ್ನು ಮಾಡೋದು ಹೇಗೆ ಅಂತೇಳಿ ನಾನು ಮೊದಲೇ ಒಂದು ವಿಡಿಯೋ ಹಾಕಿದ್ದೆ, ಅದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಐ ಬಟನ್ನಲ್ಲಿ ಬೇಕಾದರೆ ಕೊಡ್ತೇನೆ. ನಮ್ಮೂರಲ್ಲೆಲ್ಲ ಉಂಟಲ್ಲ, ಮೊದಲೆಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಈ ಸಜ್ಜಿಗೆ ಅವಲಕ್ಕಿಯನ್ನೇ ಮಾಡ್ತಾಯಿದ್ರು. ಒಳ್ಳೆ ರುಚಿ ಆಗ್ತದೆ ಕೂಡ. ನಮ್ಮೂರಲ್ಲಿ ಉಂಟಲ್ಲ ಈ ಸಜ್ಜಿಗೆ ಬಜಿಲ್ ಅಂತ ಹೇಳಿದರೆ ತುಂಬ ಫೇಮಸ್. ಯಾವ ಹೋಟೆಲಲ್ಲಿ ಬೇಕಾದರೂ ಹೋಗಿ ಕೇಳಿ, ಎಲ್ಲ ಹೋಟೆಲಲ್ಲಿ ಕೂಡ ಸಜ್ಜಿಗೆ ಬಜಿಲ್ ಒಂದು ಇದ್ದೇ ಇರ್ತದೆ. ಅಷ್ಟು ಕೂಡ ಫೇಮಸ್ ಅಂತ ಹೇಳಿದ್ದು ನಾನು. ಹಾಗೆ ಇದನ್ನು ಮಾಡಲಿ ಕೂಡ ತುಂಬ ಸುಲಭ ಅಲ್ಲ. ಇದನ್ನೊಂದು ನೀವು ಕೂಡ ಟ್ರೈ ಮಾಡಿ ನೋಡಿ. ಎಲ್ಲ ಈ ವಿಡಿಯೋ ನಿಮಗೆಲ್ಲರಿಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ದಿನದಲ್ಲಿ ಸಿಗ್ತೇನೆ. ನಮಸ್ಕಾರ.